ಇನ್ನು ಕೆಲ ದಿನಗಳಿಂದ ಶಾಂತವಾಗಿದ್ದಂಥ ಹುಬ್ಬಳ್ಳಿ ನಗರ ಈಗ ಮತ್ತೊಂದು ಕೊಲೆಯ ಮುಖಾಂತರ ಸುದ್ದಿಯಾಗಿದೆ. ಹುಬ್ಬಳ್ಳಿ ನಗರದ ಪವನ್ ಶಾಲೆಯ ಹಿಂಭಾಗದಲ್ಲಿ ಹಳೆ ದ್ವೇಷದ ಹಿನ್ನೆಲೆ ಮದ್ಯ ಕುಡಿಸಿ ಯುವಕನನ್ನು ದುಷ್ಕರ್ಮಿಗಳು ಹತ್ಯೆ ಮಾಡಿರುವಂಥ ಘಟನೆ ನಡೆದಿದೆ. ಆಟೋ ಚಾಲಕರ ಸಂಘದ ಅಧ್ಯಕ್ಷನ ಪುತ್ರ ಆಕಾಶ್ ಮಠಪತಿ ಮೃತ ಯುವಕ ಎಂದು ಗುರುತಿಸಲಾಗಿದ್ದು, ಆಕಾಶ್ ಮಠಪತಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡಿಕೊಂಡಿದ್ದರು. ಈಗ ಸ್ಥಳಕ್ಕೆ ಹಳೆ ಹುಬ್ಬಳ್ಳಿ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದು, ಆಕಾಶ್ ಮಠಪತಿ ಮೃತದೇಹವನ್ನು ಕಿಮ್ಸ್ ಆಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗಿದೆ. ಇನ್ನು ಶವಾಗಾರದ ಮುಂದೆ ಆಕಾಶ್ ಕುಟುಂಬಸ್ಥರು ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನು ಮೃತ ಯುವಕನ ತಂದೆ ಸ್ನೇಹಿತರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಪ್ರತಿಕ್ರಿಯಿಸಿದ್ದು, ಪ್ರಾಥಮಿಕ ತನಿಖೆಯಲ್ಲಿ ತಲೆಗೆ ಗಾಯ ಆಗಿರುವುದು ತಿಳಿದುಬಂದಿದೆ. ಆಕಾಶ್ ತಲೆ ಬಿಟ್ಟು ಬೇರೆ ಕಡೆ ಎಲ್ಲೂ ಗಾಯಗಳು ಇಲ್ಲ, ಹೀಗಾಗಿ ಮಾಹಿತಿ ಕಲೆ ಹಾಕಿದ್ದೇವೆ. ಮೃತನ ತಂದೆ ಯಾರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಅವನನ್ನು ಕರೆದು ಠಾಣೆಗೆ ವಿಚಾರ ಮಾಡ್ತೇವೆ ಎಂದು ಈ ಮೂಲಕ ತಿಳಿಸಿದ್ದಾರೆ. ಅವ್ರ ತಳಗ್ ಜಂಗಲ್ದಾಗ ಹೋಗ್ಯಾರ ಅವ್ರು, ಲೋಯಾಲಗರ್ ಗಿರಿನಗರ್ ತಳಗ್ ಹೋಗ್ಯಾರ ಅವ್ರೆ. ಯಾರ ಡೌಟ್ ಐತೆ ಅಲ್ಲಿ ಇಬ್ಬರದಾರಲ್ಲ, ಹೆಸರು ಹೇಳಾಕತ್ತಾರ ಪೊಲೀಸರು ಮುಂದೆ. ಹಾ ಹೇಳತ್ತಾರಲ್ರಿ, ನಾವ್ ಯಾರ್ದಂತ ಹೇಳುನು, ಏನ್ ಹೋಗೇವ ನಾವ್ ಮುಂಜಾನೆ ಎಲ್ಟಕ್ ಹೋದ್ರೆ 2 ಗಂಟೆ ಕೆಲ್ಸದಿಂದ ಬರ್ತೇವಿ. ಹೆಂಡತಿ ತಮ್ಮ ಮಾಡಿದ್ ಅವ್ರನ್ನ ಅವ್ರಿಗೆ ಆಗ್ಬೇಕು, ಅವ್ರ ಯಾರ ಮಾಡ್ಯಾರ ಅವ್ರಿಗೆ ಆಗ್ಬೇಕು. ಹೆಂಡತಿ ತಮ್ಮನ ಹೆಸರು ಏನು ಅಂತ ನನಗೆ ಕೇಳಿದ್ರೆ ನಾ ಏನ್ ಹೇಳ್ರಿ, ನೀವಾದ್ರೆ ಅವ್ರು ಕೇಳ್ರಿ ಅಲ್ಲಿ ಅಲ್ಲಿ ಕೊಟ್ಟ ನೋಡ್ರಿ, ಅವ್ರು ನಾವ್ ಇರೋದ ಬೇರೆ ಅವ್ರು ಇರೋದ ಬೇರೆ. ಅವ್ರ ಹೆಸರು ತಮ್ಮನ ಹೆಸರು ಗೊತ್ತಿಲ್ಲ, ಅವ್ರ ಹೆಂಡತಿ ತಮ್ಮ ಮಾಡ್ಯಾರ ಜಗಳ, ಸಾಲ ಸಂಬಂಧ ಟಾರ್ಚರ್ ಕೊಡ್ತಿದ್ರು ಅವ್ರು. ನನ್ನ ಮನೆಗೆ 2-3 ಸಲ ಬಂದೆ, ನಾವು ಜಗಳ ಮಾಡ್ತಾರೆ ಅತ್ತಿ, ನನ್ನ ಕೂಡ ಜಗಳ ಮಾಡ್ತಾರೆ ಅತ್ತಿ ಅಂತ ನನಗೆ ಹೇಳಕ್ ಬಂದ. ನಾನು ಹೆಂಡತಿ ಮನೆಯವ್ರು ಜಗಳ ಮಾಡ್ತಾರ ಅಂತ ಹೇಳಕತ್ತಿದ್ದ, ರೊಕ್ಕ ಸಂಬಂಧ ಯಾಕಡೆ ಈ ಕಡೆ ಯಾಕಡೆ ನೋಡಿ ಹೇಳ್ರಿ. ಎಲ್ಲಾರು ಹೆಂಡತಿ ಮನೆಯವ್ರ ರೊಕ್ಕ ಕೊಡ ರೊಕ್ಕ ಕೊಡ ಅಂತ ದುಡ್ದು ದುಡ್ದು ದುಡ್ದ. ನಮ್ಮ ತಮ್ಮ ಒಬ್ಬನ ಮಗ ಅಂತ ಸಾಕಿದ್ದ, ಇಬ್ರು ಹೆಣ್ಮಕ್ಳು ಒಬ್ಬ ಗಂಡ ಮಗ ಸಾಕಿದ್ರ ಎಲ್ಲ ನಿಂತು ಎಲ್ಲಾರು ಸೇರಿ ಮದ್ವೆ ಮಾಡಿದ್ವಿ ನಾವು. ನಮ್ಮ ಜಾತಿಯೊಳಗೆ ಹಾಕೊಂಡು ದುಡ್ಡು ಹಾಕಿದೆಲ್ಲ ಅವರು ಟಾರ್ಚರ್ ಕೊಟ್ಟು ನಮ್ಮ ತಮ್ಮನ ಮಗನ ಸಾಯಿಸ್ಯಾರ. ಅವನ್ನ ಮಾತ್ರ ಸಾಯಿಸ್ತವ್ರನ್ನ ಬಿಡಂಗಿಲ್ಲ, ಸಾಯಿಸ್ಬೇಕು ಅವ್ರಿ. ಅವ್ನು ಯಾರ ರಸ್ತಿಂದ ನನ್ಗೆ ಹೇಳ್ತಿದ್ದಾರೆ, ಮದ್ವೆ ಆಗಿ 3 ವರ್ಷ ಆತ್ರಿ, ಒಂದ್ ಮಗ ಐತಿ, ಮಗಳೈತಿ 1 ವರ್ಷ. ಏನಾಗ್ಬೇಕು ಅವ್ನು ಸಾಯಿಸ್ತಾ ಸಾಯಿಸ್ಬೇಕು ಅಟ್ಟೆ, ಮತ್ತೆ ಹೇಳೋದು ನಾನು ಮತ್ತೇನು ಹೇಳಂಗಿಲ್ಲ. ಅವನ್ ಸಾಯಿಸಲ್ಲ ನನ್ನ ತಮ್ಮನ ಮಗನ್ ನಳೆಯನ್ನ ನಳೆಯನ್ನ ಅವನ್ ಸಾಯಿಸ್ಬೇಕು. ಇವತ್ತು 8 ಗಂಟೆ ಸುಮಾರಿಗೆ ನಮಗೊಂದು ಮಾಹಿತಿ ಸಿಗುತ್ತೆ. ಆಕಾಶ್ ಅಂತ ಹೇಳಿ 30 ವರ್ಷ ಇವರಿಗೆ, ಇವರಿಗೆ ತಲೆಗೆ ಇಂಜುರಿ ಪೆಟ್ಟಾಗಿ ಇವರಿಗೆ ಕಿಮ್ಸ್ ಅವ್ರ ತಂದೆ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳಿ, ಇಲ್ಲಿ ಬ್ರಾಡ್ ಡೆಡ್ ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ. ಮತ್ತು ಡಿಸೀಸ್ ತಂದೆ ಆಕಾಶ್ ಅವರ ತಂದೆ ಅವರು, ಅವರ ಫ್ರೆಂಡ್ಸ್ ಅವನ ಜೊತೆ ಯಾರು ಕುಡ್ಕೊಂಡು ಓಡಾಡ್ತಿದ್ರು, ಅವರು ಒಂದು 6 ಜನ ಅವರೇ ಸೇರಿ ಇವನಿಗೆ ಕೊಂದಿರಬಹುದು ಅಂತ ಹೇಳಿ ಡೌಟ್ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನಾವು ಈಗ ಜಸ್ಟ್ ಈ ಯಾರ್ಯಾರು ಅವನ ಜೊತೆ ಓಡಾಡ್ತಿದ್ರು ಅವರ ಡೀಟೇಲ್ಸ್ ಎಲ್ಲ ತಗೊಂಡಿದ್ದೀವಿ. ಈ FIR ಮಾಡಿ ಮುಂದಿನ ತನಿಖೆನ ಕ್ರಮ ವಹಿಸ್ತೀವಿ. ಏನು ಹೇಳಿ? ಇಲ್ಲ ಇಲ್ಲ, ಪ್ರೈಮ ಫೇಶಿ ಬೇರೆ ಏನೂ ಇಂಜುರಿ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಬಟ್ ಅಫ್ಕೋರ್ಸ್ ರಿಪೋರ್ಟ್ ಬರಲಿ. ಈಗ ಪ್ರೈಮ ಫೇಶಿ ತಲೆಗೆ ಒಂದು ಗಾಯ, ಬ್ಲಂಟ್ ವೆಪನ್ನಿಂದ ಆಗಿರೋದು ಗಾಯ ಇದೆ, ಬಟ್ ಬೇರೆ ಯಾವುದೂ ಇಂಜುರಿ ಇಲ್ಲ ಅಂತ ಹೇಳಿ ಡಾಕ್ಟರ್ ಹೇಳ್ತಾ ಇದ್ದಾರೆ. ಬಟ್ ಅಫ್ಕೋರ್ಸ್ ಇನ್ನು ಫರ್ದರ್ ಎಕ್ಸಾಮಿನೇಷನ್ ಪೋಸ್ಟ್ ಮಾರ್ಟಮಲ್ಲಿ ಫರ್ದರ್ ಡೀಟೇಲ್ಸ್ ಗೊತ್ತಾಗುತ್ತೆ. ಪ್ರೈಮ ಫೇಶಿ ಅಂತೂ ಒಂದೇ ಒಂದು ಗಾಯ, ಬ್ಲಂಟ್ ವೆಪನ್ತೂ ಗಾಯ ಆಗಿದೆ ಅಂತ ಹೇಳಿ ಹೇಳ್ತಾರೆ. ಅಲ್ಲ ಇಲ್ಲ, ನಾವು ಅವರ ತಂದೆ ಏನು ಕೊಟ್ಟಿದ್ದಾರೆ ಅದೇ ಪ್ರಕಾರ ನಾವು FIR ಮಾಡ್ಕೋತಾ ಇದ್ದೀವಿ. ಅವ್ರ ತಂದೆ ಜೊತೆಗೆ ಒಂದು 6 ಜನ ಕುಡಿದು ಸುತ್ತಾಡ್ತಿದ್ರು, ಅವರೇ ಏನಾದರೂ ಮಾಡಿರಬಹುದು ಅಂತ ಹೇಳಿ ಅವರು ಡೌಟ್ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ಪ್ರಕಾರ ನಾವು FIR ಮಾಡ್ಕೋತೀವಿ. ಮುಂದಿನದ್ದು ಆರೋಪಿಗಳು ಸೆಕ್ಯೂರ್ ಆದಮೇಲೆ ಮತ್ತು ಪ್ಲಸ್ ಡಾಕ್ಟರ್ ರಿಪೋರ್ಟ್ ಯಾವ ಥರ ಬರುತ್ತೆ ಆ ಬೇಸಿಸ್ ಮೇಲೆ ಫರ್ದರ್ ಡೆವಲಪ್ಮೆಂಟ್ ನೋಡ್ತೀವಿ.